ಮತ್ತೊಮ್ಮೆ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಮೂಲಕ ಸಿಎಂ ಬದಲಾವಣೆಯ ಕೂಗಿಗೆ ಅವರ ವಿರೋಧಿ ಬಣಕ್ಕೆ ದೊಡ್ಡ ಮಟ್ಟದ ಟಕ್ಕರನ್ನು ನೀಡಲಿದ್ದಾರೆ. ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಮತ್ತೊಮ್ಮೆ ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಬಣಕ್ಕೆ ಟಕ್ಕರ್ ಕೊಡುವ ನೆಲೆಗಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆಗೆ ಸಿದ್ಧತೆಗಳು ನಡೀತಾ ಇದೆ. ಇತ್ತ ಸಿಎಂ ಬದಲಾವಣೆಯ ಕೂಗು ಬಹಿರಂಗವಾಗಿ ಚರ್ಚೆ ಆಗ್ತಾ ಇರುವ ನಡುವೆ ಈ ಗದ್ದಲಗಳಲ್ಲೀಗ ಹೊಸ ರಾಜಕೀಯ ಯುದ್ಧವನ್ನ ಸಾರೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಸಿದ್ದರಾಮಯ್ಯನವರ ಬಣದಿಂದ ಇದೀಗ ಸಿದ್ದರಾಮೋತ್ಸವ 2.0 ಕಾರ್ಯಕ್ರಮ ಆಯೋಜನೆಗೆ ಬರದ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. ಅವರ ಜನ್ಮದಿನದಂದು ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸಿ ಅವರ ವಿರೋಧಿ ಬಣಕ್ಕೆ ಒಂದು ದೊಡ್ಡ ಸಂದೇಶವನ್ನು ರವಾನಿಸುವಂಥ ಮಹತ್ ಕಾರ್ಯಕ್ಕೆ ಇದೀಗ ಸಿದ್ದರಾಮಯ್ಯನವರ ಟೀಮ್ ರೆಡಿ ಆಗ್ತಾ ಇದೆ. ಈ ಮೂಲಕ ಡಿ ಕೆ ಶಿವಕುಮಾರ್ ಅಂಡ್ ಬಣಕ್ಕೆ ದೊಡ್ಡ ಮಟ್ಟದ ಟಕ್ಕರನ್ನು ಕೊಡೋದು ಸಿದ್ದರಾಮಯ್ಯನವರ ಬಣದ ನಾಯಕರ ಭರ್ಜರಿ ಪ್ಲಾನ್ ಆಗಿದೆ. ಈ ಮೂಲಕ ಸಿಎಂ ಬದಲಾವಣೆ ಕೂಗಿಗೆ ಮತ್ತೊಮ್ಮೆ ಹೈಂದಾಶಕ್ತಿ ಪ್ರದರ್ಶನ ಸಾಕ್ಷಿಯಾಗಲಿದೆ. ಈ ಬಾರಿ ನಡೆಯುತ್ತಂತೆ ಹುಬ್ಬಳ್ಳಿಯಲ್ಲಿ ಸಿದ್ದರಾಮೋತ್ಸವ ಆಗಸ್ಟ್ನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಅಹಿಂದಾಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವಿವಿಧ ಕ್ಷೇತ್ರಗಳ ಸಾಧಕರನ್ನ ಆ ಕಾರ್ಯಕ್ರಮದಲ್ಲಿ ಕರೆತರುವಂತಹ ಪ್ರಯತ್ನ ನಡೀತಾ ಇದೆ. ದಾವಣಗೆರೆಯಲ್ಲಿ ಕಳೆದ ಬಾರಿ ನಡೆದಂತಹ ಸಿದ್ದರಾಮೋತ್ಸವದ ಮಾದರಿಯಲ್ಲಿ ಈ ಬಾರಿ ಹುಬ್ಬಳ್ಳಿಯಲ್ಲಿ ಸಿದ್ದರಾಮೋತ್ಸವವನ್ನು ನಡೆಸೋದಕ್ಕೆ ಭಾರೀ ದೊಡ್ಡ ಮಟ್ಟದ ತಯಾರಿ ನಡೀತಾ ಇದೆ. ಅಲ್ಲಿ ಅಹಿಂದಾರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡೋದಕ್ಕೆ ವಿವಿಧ ಕ್ಷೇತ್ರದ ಗಣ್ಯರನ್ನು ಆಯ್ಕೆ ಮಾಡುವಂಥ ನೆಲೆಗಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಆ ಕಾರ್ಯಕ್ರಮದಲ್ಲಿ ಅಹಿಂದಾರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸುವಂಥ ನೆಲೆಗಟ್ಟಿನಲ್ಲೂ ಕೂಡ ಚಿಂತನೆಯನ್ನು ನಡೆಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಆಯೋಜನೆಗೊಂಡಿದ್ದಂಥ ಅಹಿಂದ ಸಮಾವೇಶ ಬಹಳ ದೊಡ್ಡ ಮಟ್ಟದಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಶಕ್ತಿಯನ್ನು ತಂದಿದೆ. ಈ ಹಿಂದೆ ಹುಬ್ಬಳ್ಳಿಯಲ್ಲೇ ಸಿಎಂ ಬದಲಿಸಿ ಡಿ ಕೆ ಶಿ ಬಣದ ಕೂಗಿಗೆ ಇದೀಗ ಟಕ್ಕರ್ ಕೊಡೋದಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಈ ಹಿಂದೆ ಹುಬ್ಬಳ್ಳಿಯಲ್ಲಿ ಅಹಿಂದ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ದೊಡ್ಡ ಮಟ್ಟದ ವರ್ಚಸ್ಸನ್ನು ವೃದ್ಧಿಸಿಕೊಂಡಿದ್ರು. ಅದೇ ರೀತಿಯಾಗಿ ಈಗ ಮತ್ತೆ ಸಿದ್ದರಾಮಯ್ಯನವರು ಅಹಿಂದಾಶಕ್ತಿ ಪ್ರದರ್ಶನಕ್ಕೆ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನೇ ಆಯೋಜನೆ ಮಾಡೋದಕ್ಕೆ ಮುಂದಾದ್ರ 76ನೇ ಹುಟ್ಟುಹಬ್ಬ ಆಚರಣೆಗೆ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಅಹಿಂದ ಸಮಾವೇಶಕ್ಕೆ ಸಾಕ್ಷಿಯಾಗ್ತಾ ಇದ್ದಾರ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಬದಲಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಗಾದಿಗೇರಿಸಿ ಅನ್ನುವಂಥ ಕೂಗುಗಳು ಏನು ಕೇಳಿ ಬಂದಿತ್ತು. ಈ ನಡುವೆ ಈಗ ಭಾರೀ ದೊಡ್ಡ ಮಟ್ಟದ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಒಂದು ಕಡೆ ಒಕ್ಕಲಿಗ ಸ್ವಾಮೀಜಿ ಬಹಿರಂಗ ಬೇಡಿಕೆ ಕೂಡ ಇಡೀ ರಾಜಕೀಯ ಕ್ಷೇತ್ರವನ್ನು ಅಲ್ಲೋಲ ಕಲ್ಲೋಲ ಆಗುವಂತೆ ಮಾಡಿತ್ತು. ಹಿಂದೆ JDSನಲ್ಲಿದ್ದಾಗ HD ದೇವೇಗೌಡರ ಜೊತೆ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗಿದ್ದು
ಇದೇ ರೀತಿಯಾದಂಥ ಕಾರ್ಯಕ್ರಮಕ್ಕಾಗಿ. ಅದಾದ ಮೇಲೆ ಸಿಎಂ ಸಿದ್ದರಾಮಯ್ಯನವರ ವರ್ಚಸ್ಸು ಕೂಡ ವೃದ್ಧಿಯಾಯಿತು. ಈಗ ಸದ್ಯ 76ನೇ ಹುಟ್ಟು ಹಬ್ಬ ಆಚರಣೆಗೆ ಬೃಹತ್ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯನವರ ಬಣದ ನಾಯಕರ ಸಿದ್ಧತೆಗಳು ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇವೆ. ವಿರೋಧಿಗಳಿಗೆ ಪರೋಕ್ಷವಾಗಿ ಸಂದೇಶ ರವಾನಿಸಲು ಅಹಿಂದ ವೇದಿಕೆ ತಯಾರಿ ನಡೀತಾ ಇದೆ. ಈ ಹಿಂದೆ ಕೂಡ ಸಿದ್ದರಾಮಯ್ಯನವರಿಗೆ ಇದೇ ಹುಬ್ಬಳ್ಳಿಯಲ್ಲಿ ಅಹಿಂದ ಶಕ್ತಿ ಪ್ರದರ್ಶನ ಅವರ ರಾಜಕೀಯ ವರ್ಚಸ್ಸು ವೃದ್ಧಿಗೆ ಕಾರಣ ಆಗಿತ್ತು. ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅವತ್ತು ಅವರ ಮತ್ತೊಂದು ರಾಜಕೀಯ ಪರ್ವವನ್ನು ಸೃಷ್ಟಿ ಮಾಡಿತ್ತು. ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವ್ರಿಗೆ ಈ ವೇದಿಕೆ ದೊಡ್ಡ ಅಸ್ತ್ರ ಆಗಲಿದೆ ಅನ್ನುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ.